ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಶಿವಶಂಕರ್. ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಒಂದು ಖಾಸಗಿ ಹೋಮಿಯೋಪತಿ ಮಹಾವಿದ್ಯಾಲಯದಲ್ಲಿ ಲೆಕ್ಚರರ್ ಕೂಡ ಕೆಲಸ ಮಾಡ್ತಿದ್ದೇನೆ. ಸುಮಾರು 4.5 ತಿಂಗಳಿಂದ ನಾನು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ವ್ಯಕ್ತಿತ್ವ ಪರಿವರ್ತನೆ ಅಪರಿಮಿತ ಆನ್ಲೈನ್ ಶಿಬಿರವನ್ನು ಅಟೆಂಡ್ ಆಗ್ತಾ ಇದ್ದೀನಿ. ಹಾಗೂ ಕಳೆದ ತಿಂಗಳು ಸರ್ ನಡೆಸಿಕೊಟ್ಟ 3 ದಿನಗಳ ವಸತಿಯುತ ಶಿಬಿರವನ್ನು ಕೂಡ ಅಟೆಂಡ್ ಆಗಿದ್ದೆ. ನಾನು ಒಂದು ವಾರದ ಕೆಳಗಡೆ ಸರ್ಗೆ ನಾನು ಫೋನ್ ಮಾಡಿದೆ, ಸರ್ ಇವತ್ತೊಂದು ದಿನ ನಾನು ಫ್ರೀ ಇದ್ದೀನಿ, ಕಾಲೇಜಿಗೆ ಒಂದಿನ ರಜಾ ಹಾಕ್ತಿದ್ದೀನಿ, ನಾನು ಒಂದು ದಿನ ತಮ್ಮೊಂದಿಗೆ ತಮ್ಮ ಆಫೀಸ್ನಲ್ಲಿ ನಾನು ಭೇಟಿ ಆಗ್ತೀನಿ, ತಮ್ಮೊಂದಿಗೆ ನಾನು ಕಲಿತೀನಿ, ನಿಮ್ಮ ಒಂದು ದಿನ ನಿಮ್ಮ ಜೊತೆಗೆ ನಾನು ಕಲಿತೀನಿ ಅಂತ ಹೇಳಿದೆ. ಸರು, ಈ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18ಕ್ಕೆ ಗ್ರ್ಯಾಟಿಟ್ಯೂಡ್ ಎನ್ನುವ ಪ್ರೋಗ್ರಾಮನ್ನು ಮಾಡ್ತಿದ್ದಾರೆ ಸರ್, ಅದರ ನಿಮಿತ್ತ ಸರ್ ಬಿಜಿ ಆಗಿದ್ದರು. ಸರ್ ಹೇಳಿದರು, ಒಂದು ಕೆಲಸ ಮಾಡಿ, ಯು ಅಕಂಪನಿ ವಿತ್ ಮೀ, ನಾನು ಹಲವಾರು ಈ ಸಾಧಕರನ್ನು ಇನ್ವೈಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಗ್ರ್ಯಾಟಿಟ್ಯೂಡ್ ಪ್ರೋಗ್ರಾಮ್ಗೆ, ಯು ಪ್ಲೀಸ್ ಕಮ್ ಅಂಡ್ ಅಕಂಪನಿ ಅಂತ ಹೇಳಿದರು ಸರ್. ಐ ಅಕಂಪನಿಡ್ ಸರ್, ಸರ್ ಜೊತೆ ಸರ್ ಹೋದ ಕಡೆ ಎಲ್ಲ ನಾನು ಕೂಡ ಜೊತೆಗೆಲ್ಲ ಹೋದೆ. ಮೊಟ್ಟ ಮೊದಲಿಗೆ ನಾವು ಅವರ ಏನು ವಾಣಿಜ್ಯ ತೆರಿಗೆ ಇಲಾಖೆಗೆ ಹೋಗಿದ್ವಿ ನಾವು. ಅಲ್ಲೊಬ್ಬ ಸಾಧಕರು, ಅಲ್ಲೊಬ್ಬ KS ಆಫೀಸರು, ಅವರು ಒಂದು ಕೆಲವು ಕೃತಿಗಳನ್ನ ಬರೆದಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸ್ಟೂಡೆಂಟ್ಸ್ ಮೋಟಿವೇಟ್ ಮಾಡೋಕ್ಕೋಸ್ಕರ ಅವರನ್ನ ಭೇಟಿಯಾದ ಅನುಭವ ಆಯಿತು ಆ ದಿನ. ಸೊ ನನ್ನ ಸಾಧಕರನ್ನು ನೋಡಿದಾಗ ಆ ಸಾಧಕರಿಗಿರ್ತಕ್ಕಂಥ ಕ್ವಾಲಿಟೀಸ್ನ ಕೂಡ ಅಬ್ಸರ್ವ್ ಮಾಡೋಕ್ಕಾಯ್ತು ನನಗೆ. ಆಮೇಲೆ ಅಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಈಗ ಒಂದು ಕನ್ನಡ ಸಂಘ ಅಂತ ಮಾಡ್ಕೊಂಡಿದ್ದಾರೆ, ಅದರ ಅಧ್ಯಕ್ಷರು ಕೂಡ ಇದ್ದರು, ಉಪಾಧ್ಯಕ್ಷರು ಕೂಡ ಇದ್ದರು, ಅವ್ರ ಜೊತೆಗೆಲ್ಲ ಮಾತನಾಡುವಂಥ ನನಗೊಂದು ಸೌಭಾಗ್ಯ ಸಿಕ್ತು. ಅಂದರೆ ಹಲವಾರು ಇಂಟೆಲೆಕ್ಚುಯಲ್ಸ್ಗಳು, ಅಂದರೆ ಕನ್ನಡ ಅಭಿಮಾನ ಹೊಂದಿರುವಂತಹ ಏನು ತಜ್ಞರನ್ನು ನಾನು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ದಿನ ನನಗೆ. ತದನಂತರ ನಾವು ಮಧ್ಯಾಹ್ನ ಏನು ಮಾಡಿದ್ವಿ, ಒಬ್ಬ ಇವರು ಸರ್ ಒಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜನ್ ಅವರು, ಒಂದು ಇನ್ಶೂರೆನ್ಸ್ ಕಂಪ್ನಿಯ, ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇನ್ಶೂರೆನ್ಸ್ ಕಂಪ್ನಿಯ ಸೀನಿಯರ್ ಮ್ಯಾನೇಜರನ್ನು ಭೇಟಿ ಆದ್ವಿ. ಓಕೆ, ಅವ್ರ ಜೊತೆ ಕೂಡ ಸರ್ ಮಾತುಕತೆ ನಡೆಸ್ತಾ ಇದ್ರು. ಸೊ ಅವರನ್ನು ಅವರ ಮಾತುಕತೆ ನೋಡಿ ಒಂದು ಕಲಿಯುವಂಥ ಅನುಭವ ಸಿಕ್ತು ನನಗೆ. ಹೀಗೆ ಆ ದಿನ ಅವರು ಹಲವಾರು ಸಾಧಕರನ್ನು ಇನ್ವೈಟ್ ಮಾಡಲಿಕ್ಕಿಂತ ಹೋಗಿದ್ದರು. ಸೊ ಅವ್ರ ಜೊತೆಗೆ ಹೋದಾಗ ಮಹಾನ್ ಸಾಧಕರ ಏನೋ ಅವರ ಚಲನವಲನ ಆಗಿರ್ಬೋದು, ಮಾತನಾಡುವ ರೀತಿ ನೀತಿ ಆಗಿರ್ಬೋದು, ಆಮೇಲೆ ಸರ್ ಏನು ಕಾಂಟ್ಯಾಕ್ಟ್ಸ್ ಇದೆ ಅಂದರೆ ಇಂಟೆಲೆಕ್ಚುಯಲ್ಸ್ಗಳು ಅವರೆಲ್ಲ, ಅಂದರೆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರೋರು. ಸೊ ಅವ್ರನ್ನೆಲ್ಲ ನೋಡುವಂಥ ನನಗೆ ಸೌಭಾಗ್ಯ ಸಿಕ್ತು. ಓಕೆ ಸರ್, ಯಾವ ರೀತಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರ ಸರ್ ಜೊತೆಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಈ ಸಂವಹನ ಕೌಶಲ್ಯಗಳಾಗಿರ್ಬೋದು. ಓಕೆ, ಅಂದರೆ ಇವರು ಸರ್ ಕಮಿಷನರ್ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದರು, ಅವ್ರ ಜೊತೆಗೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ನಾವು ನಮ್ಮದು ಶ್ರೇಣೀಕೃತ ಸಮಾಜ, ಈ ಶ್ರೇಣೀಕೃತ ಸಮಾಜದಲ್ಲಿ ಯಾರ ಜೊತೆಗೆ ಹೇಗಿರಬೇಕು, ಈ ರೀತಿ ಸಂವಹನ ಕೌಶಲ್ಯಗಳನ್ನು ನಾನು ಲೈವಾಗಿ ನೋಡೋಂಥ ಅವಕಾಶ ಸಿಗ್ತದೆ ನನಗೆ. ಆದ್ದರಿಂದ ಸರ್ ನಮಗೂ ಕೂಡ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟರು ಸರ್. ಓಕೆ, ನಾವು ಯಾವ ರೀತಿ ಸಂವಹನ ಮಾಡಬೇಕು ಎಲ್ಲರ ಜನರ ಜೊತೆಗೆ, ಒಂದು ಅತ್ಯುತ್ತಮ ಸಂವಹನ ಕೌಶಲ್ಯ ಈ ದಿನದ ಅಗತ್ಯವಿದೆ. ತದನಂತರ ಸಂಜೆ ನಾವು ಒಂದು ಮದುವೆಗೆ ಕೂಡ ಕರ್ಕೊಂಡೋದ್ರು ಸರ್. ಓಕೆ, ಅಲ್ಲಿ ಕೂಡ ಹಲವಾರು ಏನು ಸಾಧಕರು ಕೂಡ ಬಂದಿದ್ದರು ಆ ಮದುವೆಗೆ, ಅವರೆಲ್ಲ ಪರಿಚಯ ಮಾಡಿಸಿದ್ರು. ಒಂದು ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರ ಇನ್ನೊಂದು ಬಳಗ ಅನ್ಬೋದು, ಅಂದರೆ ಒಂದು ಫ್ರೆಂಡ್ ಸರ್ಕಲ್ ಇದಲ್ವ, ಸೊ ವೆರಿ ನೈಸ್ ಫ್ರೆಂಡ್ ಸರ್ಕಲ್, ಅಂದರೆ ಮಹಾನ್ ಸಾಧಕರೇ ಇದ್ದಾರೆ ಅಲ್ಲಿ, ಅಂದರೆ ಕವಿಗಳಿರ್ಬೋದು ಅಥವಾ ಪತ್ರಕರ್ತರಿರ್ಬೋದು, ಓಕೆ ಹಲವಾರು ಲೇಖಕರಿರ್ಬೋದು, ಕೆಲವು ಉದ್ಯಮಿಗಳಿರ್ಬೋದು. ಹೀಗಾಗಿ ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರ ಒಂದು ದಿವಸ ನಾವು ಜೊತೆ ಸ್ಪೆಂಡ್ ಮಾಡಿದಾಗ ಹಲವಾರು ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಒಂದು ಅಂದರೆ ನೋಡುವಂಥ ಅವಕಾಶ ಸಿಕ್ತು ನನಗೆ. ಸೊ ಹೀಗಾಗಿ ಒಂದು ದಿನ ಮಧ್ಯಾಹ್ನ ಸುಮಾರು ಒಂದು 12 ಗಂಟೆ ಇದ್ದ ನೈಟ್ ಒಂದು 10 o'clock ತನಕ ಅದರಿಗೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ನನಗೆ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟರು ಆ ದಿನ ಅವರು, ತಮ್ಮ ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಒಂದು 1.5 hour to 1 hour. ಓಕೆ, ನನಗೆ ವೈಯಕ್ತಿಕವಾಗಿ ನಾನು ಏನನ್ನೆಲ್ಲ ಕರೆಕ್ಷನ್ ಮಾಡ್ಕೋಬೇಕು, ಆಮೇಲೆ ನಮ್ಮ ಯಾವ ರೀತಿ ನಾನು ಭಾಗವಹಿಸಬೇಕು, ಯಾವ ರೀತಿ ನಾನು ಸಾಮಾನ್ಯ ಕೌಶಲ್ಯಗಳನ್ನು ವೃದ್ಧಿ ಮಾಡ್ಕೋಬೇಕಂದ್ಬಿಟ್ಟು ನನಗೆ ಇಂಡಿವಿಜುವಲ್ ಮೆಂಟರಿಂಗ್ ಮಾಡಿದರು ಸರ್. ಸೊ ಓವರಾಲ್ ಆಗಿ ನನಗೆ ಭಾಳ ಖುಷಿ ಆಯಿತು ಒಂದಿನ, ಅಂದರೆ ಥಿಯರಟಿಕಲ್ ಆಗಿ ಸರ್ ಹೇಳುವಂಥ ಪಾಯಿಂಟ್ಸನ್ನು ಕೂಡ ಗ್ರಹಿಕೆ ಮಾಡಿಕೊಂಡೆ ನಾನು. ಆಮೇಲೆ ಸರ್ ತಾವು ಏನು ಹೇಳ್ತಾರಲ್ವಾ ಅದನ್ನ ಪ್ರಾಯೋಗಿಕವಾಗಿ ಅನ್ವಯ ಮಾಡ್ಕೊತಾರೆ ಜೀವನದಲ್ಲಿ, ಅದನ್ನ ಅವ್ರು ಯಾರ ರೀತಿ ಅನ್ವಯ ಮಾಡ್ಕೊತಿದ್ದಾರೆ ಅಂತಲೂ ಕೂಡ ಹತ್ತಿರದಿಂದ ನಿಕಟವಾಗಿ ನೋಡುವಂಥ ನನಗೆ ಒಂದೇನು ಅವಕಾಶ ಸಿಕ್ತು. ಹೀಗಾಗಿ ನನಗೆ ನನ್ನ ಕಲಿಕೆ ಭಾಳ ಏನು ತ್ವರಿತವಾಗಿ ನಡೀತಾ ಇದೆ, ಭಾಳ ಫಾಸ್ಟಾಗಿ ಕಲಿತಾ ಇದ್ದೀನಿ. ಯಾಕೆಂದರೆ ನಾವು ಶಿಕ್ಷಣ ಅನ್ನೋದು ತ್ರಿಮುಖ ಪ್ರಕ್ರಿಯೆ ಅಂತೀವಿ, ಅಂದರೆ ಒಂದು ಟೀಚರ್ ಹೇಳ್ಕೊಡ್ತಾನೆ, ವಿದ್ಯಾರ್ಥಿ ಇರ್ತಾನೆ, ಇನ್ನೊಂದು ಟೆಕ್ಸ್ಟ್ ಅಂತೀವಿ. ಸರ್ 5 ಪುಸ್ತಕಗಳನ್ನ ಆಲ್ರೆಡಿ ಸರ್ ತೋರಿಸಿದ್ರು, ಅಂದರೆ 5 ಪುಸ್ತಕಗಳನ್ನ ಸರ್
ತೋರಿಸಿದ್ರು. ಆ ಪುಸ್ತಕಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದೀನಿ. ತದನಂತರ ಸರ್ದು ಏನು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಈ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಗೋಲ್ಡ್ ಲೆವೆಲ್ ಮೆಂಟರಿಂಗಲ್ಲಿ. ಈಗ 10 ಮಾಡ್ಯೂಲ್ಸ್ನ ಕೊಟ್ಟಿದ್ದಾರೆ ಅವರು, 8 ಮಾಡ್ಯೂಲ್ಸ್ನ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನು 2 ಮಾಡ್ಯೂಲ್ಸ್ನ ಕೊಡ್ತಾ ಇದ್ದಾರೆ. ಆ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಕಮೆಂಟ್ ಮಾಡಿ ಕಲಿತಾ ಇದ್ದೀನಿ. ಪ್ರತಿ ವಾರಕ್ಕೊಮ್ಮೆ ಪ್ರತಿ ಮಂಗಳವಾರ ಏನೋ ಸ್ಟಡಿ ಕ್ಲಾಸ್ ಇರುತ್ತೆ ಫಾಲೋಡ್ ಬೈ ಯೂಟ್ಯೂಬ್ ಲೈವ್, ಅಲ್ಲಿ ಭಾಗವಹಿಸಿ ಕಲಿತಾ ಇದ್ದೀನಿ. ಹೀಗಾಗಿ ನಾನು ಹಲವಾರು ರೀತಿಯಲ್ಲಿ ಸರಿತ ಕಲಿತಾ ಇದ್ದೀನಿ ಸಾಮಾನ್ಯ ಕೌಶಲ್ಯಗಳನ್ನು. ಆಮೇಲೆ ಈ ಒಂದು 2 ವೀಕ್ಸಲ್ಲಿ ನಾನು ಹಲವಾರು ಹೋಮಿಯೋಪತಿ ಬಗ್ಗೆ, ನಾನು ಹೋಮಿಯೋಪತಿ ವೈದ್ಯನಾಗಿರೋದ್ರಿಂದ ಕೆಲವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ಕೆಲವು ಶಾರ್ಟ್ ವೀಡಿಯೋಸ್ಗಳು, ರೋಗಿಗಳಿಗೆ ಹೆಲ್ಪ್ ಆಗುತ್ತೆ ಕೆಲವು ಶಾರ್ಟ್ ವೀಡಿಯೋಸ್ಗಳನ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಹೀಗೆ ನನಗೆ ಹಲವಾರು ರೀತಿಯಲ್ಲಿ ಏನು ಕೌಶಲ್ಯಗಳ ಅಭಿವೃದ್ಧಿ ಆಗ್ತಾ ಇದೆ ಸರ್ ಗೈಡೆನ್ಸ್ ಇಂದ. ಹೀಗೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸರ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಮೆಂಟೆಡ್ ಬೈ ಜಯಪ್ರಕಾಶ್ ನಾಗತಳ್ಳಿ ಸರ್. ನಮ್ಮ ವೀಕ್ಷಕರ ತಾವೇನಿದ್ದೀರಿ, ತಾವು ಕೂಡ ತಮ್ಮ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು, ಎತ್ತರ ಎತ್ತರ ಕೇಳಬೇಕಂದ್ರೆ ಜಯಪ್ರಕಾಶ್ ನಾಗತಳ್ಳಿಯರುವಂತಹ ಅವರು ಇವರಂತಹ ಮೆಂಟರ್ನ ಸಹಾಯನ ಪಡೆದುಬಿಟ್ಟು ತಾವೆಲ್ಲರೂ ಕೂಡ ಜೀವನದಲ್ಲಿ ಎತ್ತರ ಎತ್ತರ ಕೇಳಬೇಕು ಸರ್. ಈಗ ನಮ್ಮೆಲ್ಲ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ನಾವು ಗೋಲ್ಡ್ ಕಮ್ಯುನಿಟಿ ಎಕ್ಸ್ಪರ್ಟ್ ಅಂತ ಮಾಡಿದ್ದಾರೆ, ಸುಮಾರು ಒಂದು 22 ಜನ ಇದ್ದೀವಿ ಈಗ ಆಲ್ರೆಡಿ. ಸಿಲ್ವರ್ ಲೆವೆಲ್ ಮೆಂಟರಿಂಗಲ್ಲಿ ಕೂಡ ಅಲ್ಲಿ ಸಾಕಷ್ಟು ಜನ ಇದ್ದೀವಿ ಆಲ್ರೆಡಿ. ಹೀಗೆ ನಮ್ಮೆಲ್ಲ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಇರ್ತಕ್ಕಂಥ ಏನು ಆ ಕಮ್ಯುನಿಟಿ ಎಕ್ಸ್ಪರ್ಟ್ಸ್ಗೆ ಈ ರೀತಿ ಒಂದು ದಿನದ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅವರವರ ಆಸಕ್ತಿಗೆ ಅನುಗುಣವಾಗಿ. ಸೊ ಇದರ ಸದುಪಯೋಗವನ್ನು ತಾವು ಕೂಡ ಪಡೆಯಬೇಕು. ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಆನ್ಲೈನ್ ಶಿಬಿರವನ್ನು ಜಾಯಿನ್ ಆಗಬೇಕು. ಸಿಲ್ವರ್ ಲೆವೆಲ್ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಂತ ಮಾಡ್ತಿದ್ದಾರೆ. ಸಿಲ್ವರ್ ಲೆವೆಲ್ ಮೆಂಟರಿಂಗನ್ನು ಭಾಳ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ, ಅಂದರೆ ಹಳ್ಳಿಗಾಡಿನ ಜನರಿಗೆ ಕೂಡ ಅದು ರೀಚ್ ಆಗಬೇಕಂದ್ಬಿಟ್ಟು ಅದು ಈ ಸಿಲ್ವರ್ ಲೆವೆಲ್ ಮೆಂಟರಿಂಗ್ ಕೋರ್ಸ್ನ ಜಾಯ್ನ್ ಆಗೋದ್ರಿಂದ ಸಂವಹನ ಕೌಶಲ್ಯಗಳು ವೃದ್ಧಿ ಆಗ್ತವೆ. ಅವರ ಪುಸ್ತಕಗಳನ್ನು ಕೂಡ ನಾವು ಖರೀದಿ ಮಾಡಿದರೆ ಅದು ಕಡಿಮೆ ಬೆಲೆಗೆ ಸಿಗುತ್ತೆ, ನಾವು ನಮ್ಮ ಸಂವಹನ ಕೌಶಲ್ಯವನ್ನು ವೃದ್ಧಿ ಮಾಡ್ಕೋಬೋದು. ಇನ್ ಜನರಲ್ ಆಗಿ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಆ ಕೋರ್ಸ್ನ ಜಾಯ್ನ್ ಆದರೆ ನಿಮ್ಮ ವೃತ್ತಿಗನುಗುಣವಾಗಿ ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ನಾನು ಹೋಮಿಯೋಪತಿ ವೈದ್ಯನಾಗಿರೋದ್ರಿಂದ ನನಗೆ ಹೋಮಿಯೋಪತಿ ಬಗ್ಗೆ ಮಾತಾಡಲಿಕ್ಕೆ ಹಲವಾರು ವೀಡಿಯೋಗಳನ್ನ ಮಾಡಲಿಕ್ಕೆ ಹೇಳಿದ್ದಾರೆ, ನನಗೆ ಗೈಡ್ ಮಾಡ್ತಿದ್ದಾರೆ ಪರ್ಸ್ನಲ್ಲಾಗಿ, ಅಂದರೆ ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕಂದ್ಬಿಟ್ಟು. ನಮ್ಮ ಸಹಕಾರಿ ಬ್ಯಾಂಕ್ ಉದ್ಯೋಗಿ ಇರ್ತಕ್ಕಂಥ ವಿರೂಪಾಕ್ಷ ಮಠವರಿಗೆ ಅವರಿಗೆ ಸಹಕಾರಿ ಬ್ಯಾಂಕ್ನ ಮಹತ್ವ ತಿಳಿಸಿಕೊಡಿ ಅಂತ ಹೇಳ್ತಿದ್ದಾರೆ. ಹೀಗೆ ಪ್ರತಿಯೊಬ್ಬ ಶಿಬಿರಾರ್ಥಿಗೆ ಗೋಲ್ಡ್ ಲೆವೆಲ್ ಮೆಂಟರಿಂಗಲ್ಲಿ ಅವರವರ ವೃತ್ತಿಗನುಗುಣವಾಗಿ ಅವರಿಗೆ ಮೆಂಟರಿಂಗ್ ಮಾಡ್ತಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೀಬೇಕು, ನಮ್ಮ ಕೋರ್ಸನ್ನು ಜಾಯ್ನ್ ಆಗಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು.